ಕ್ಷೇತ್ರಗಳಿಗೆ ಪ್ರವೇಶವಿಲ್ಲ ಆದರೂ ಗೆಲ್ಲುವ ವಿಶ್ವಾಸ ಕುತೂಹಲ ಮೂಡಿಸಿದ ಇಬ್ಬರು ಘಟಾನುಘಟಿಗಳ ಕ್ಷೇತ್ರ ವಿನಯ್ ಕುಲಕರ್ಣಿ ಜನಾರ್ದನ್ ರೆಡ್ಡಿ ತಂತ್ರಗಾರಿಕೆ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ 224 ಕ್ಷೇತ್ರ ಎರಡು ಕ್ಷೇತ್ರ ಇಬ್ಬರು ವ್ಯಕ್ತಿಗಳ ಬಗ್ಗೆ ಒಂದು ರೀತಿ ಕುತೂಹಲ ಇದೆ ಶಿವ ಈ ಚುನಾವಣೆಯಲ್ಲಿ ನಾವು 2018 13 ಅಥವಾ 8 ಈ ತರ ಎರಡು ಕುತೂಹಲ ಇರತಕ್ಕಂತ ಕ್ಷೇತ್ರ ನೋಡಿರಲಿಲ್ಲ ಕಳೆದ ಒಂದು 20 ವರ್ಷಗಳಲ್ಲಿ ಅದಕ್ಕೆ ಹಿಂದೆ ಇತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಕಳೆದ 20 ವರ್ಷ ಚುನಾವಣೆ ನೋಡಿದೀನಿ ನಾನು ಅದರದಲ್ಲಿ ಈ ತರ ನೋಡಿರಲಿಲ್ಲ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ನಿಂದ ಧಾರವಾಡ ಗ್ರಾಮೀಣ ಕ್ಷೇತ್ರ ಬಟ್ ಕಾನ್ಸ್ಟೆನ್ಸಿ ಗೆ ಹೋಗಂಗಿಲ್ಲ ಓಕೆ ಇನ್ನೊಂದು ಕ್ಷೇತ್ರ ಜನಾರ್ದನ್ ರೆಡ್ಡಿ ಅವರ ತವರು ಜಿಲ್ಲೆ ಬಳ್ಳಾರಿಗೆ ಹೋಗಂಗಿಲ್ಲ ಅವರ ಪತ್ನಿಯನ್ನ ಶ್ರೀಮತಿಯರನ್ನ ಬಳ್ಳಾರಿ ಸಿಟಿ ಇಂದ ನಿಲ್ಲಿಸಿದರೆ ಕೆಆರ್ಪಿಪಿ ಪಾರ್ಟಿಯಿಂದ ಜನಾರ್ದನ್ ರೆಡ್ಡಿಗೆ ಎಷ್ಟು ಮಟ್ಟಿಗೆ ಅಂದ್ರೆ ತಾನು ಗೆದ್ದೇ ಗೆಲ್ತೀನಿ ಗಂಗಾವತಿಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬಟ್ ತಾನು ಗೆಲ್ಲೋದು ಮಾತ್ರ ಅಲ್ಲ ಶ್ರೀಮತಿಯರ ಅವರನ್ನ ಪತ್ನಿ ಅರುಣಲಕ್ಷ್ಮಿಯನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಚಾಲೆಂಜ್ ಛಲ ಇದೆ ಅವರಿಗೆ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅಂತ ಬಟ್ ಕಾನ್ಸ್ಟೆನ್ಸಿ ಹೋಗಂಗಿಲ್ಲ ಈ ಕಡೆ ವಿನಯ್ ಕುಲಕರ್ಣಿ ಪರವಾಗಿ ಅವರ ಪತ್ನಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ ಪತ್ನಿ ಕಣದಲ್ಲಿ ಒಂದು ಪತ್ನಿನ ಕಣದಲ್ಲಿ ಇದ್ದಾರೆ ಅನ್ನೋ ತರ ರೋಚಕತನ ಪಡ್ಕೊಂಡಿದೆ ವಿನಯ್ ಕುಲಕರ್ಣಿ ಶಿಗ್ಗಾವಿಗೆ ಬರಲಿ ಯಾಕೋ ಕಾಂಗ್ರೆಸ್ ಕೊಡ್ಲಿಲ್ಲ ಅವರ ಹತ್ರ ಆಯ್ತು ಈಗ ಶಿವಲಿ ಅವರು ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ವಿನಯ್ ಕುಲಕರ್ಣಿ ಅಲ್ಲಿ ಹೋಗದೆ ಚುನಾವಣೆ ಆಗ್ತಾ ಇತ್ತು ಇಲ್ಲಿ ಸೇಮ್ ಅಷ್ಟೇ ಅವ್ರ ವೈಫ್ ನ ಗೆಲ್ಸ್ಲಿಕ್ಕೆ ರೆಡ್ಡಿ ಅವರು ಹೋಗಕ್ಕಾಗ್ತದೆ ಹೌದು ಸೋ ಇದು ನಡೀತಾ ಇಬ್ಬರು ಪತ್ನಿಯರು ಎರಡು ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ ಒಬ್ಬರು ಪತಿ ಪತ್ನಿಯನ್ನ ಗೆಲ್ಸ್ಬೇಕು ಇನ್ನೊಬ್ರು ಪತ್ನಿ ಪತಿಯನ್ನ ಗೆಲ್ಸ್ಬೇಕು ಎರಡು ಒಂದು ರೀತಿ ಸಿಮಿಲಾರಿಟಿ ಕ್ಷೇತ್ರ ಬಟ್ ಉಲ್ಟಾ ಸೋ ಅಲ್ಲಿ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ನಡೀತಾ ಇದೆ ಇಲ್ಲಿ ಬರ್ತಾ ವಿನಯ್ ಕುಲಕರ್ಣಿ ವರ್ಸಸ್ ಬಿಜೆಪಿ ನಡೀತಾ ಇದೆ ಎರಡೂ ಕಡೆಯಲ್ಲಿ ಸಂಧಿದ ಸನ್ನಿವೇಶದಲ್ಲಿ ಎರಡೂ ಕೂಡ ಫಲಿತಾಂಶ ಮಾಡ್ಕೊಳ್ಳಕ್ಕೆ ಅವರು ಟ್ರೈ ಮಾಡ್ತಾರೆ ಅಲ್ಲಿ ಅರುಣಾಲಕ್ಷ್ಮಿ ಅವರು ಇಲ್ಲಿ ವಿನಯ್ ಕುಲಕರ್ಣಿ ಸೋ ಅಲ್ಲಿ ಅರುಣಾಲಕ್ಷ್ಮಿ ಅವರು ನೇರವಾಗಿ ಚುನಾವಣೆ ಮಾಡ್ತಾರೆ ಅವರೇ ಅವರೇ ಕ್ಯಾಂಡಿಡೇಟ್ ಅವರೇ ಇಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಶಿವಲಾಲ್ ಅವರು ಚುನಾವಣೆ ಮಾಡ್ತಿದ್ದಾರೆ ಎರಡು ತುಂಬಾ ಇಂಟ್ರೆಸ್ಟಿಂಗ್ ಕ್ಷೇತ್ರ ಚರ್ಚೆ ಆಗ್ತಿದೆ ಈಗ ಒಂದು ರೀತಿ ಟ್ರೆಂಡ್ ಆಗ್ತಾ ಇದೆ ವಿನಯ್ ಕುಲಕರ್ಣಿ ಅಮೃತ್ ದೇಸಾಯಿ ಬಿಜೆಪಿ ಎದುರಿಸ್ತಾ ಇದಾರೆ ಕಾಂಗ್ರೆಸ್ ಇಂದ ಬಟ್ ಅವ್ರಿಗೆ ಕಳೆದ ಬಾರಿ ಏನ ಸೋಲಿತ್ತಲ್ಲ ಅದಕ್ಕೆ ಪಾಠ ಕಲ್ತಂಗಿದೆ ಶಿವಲಾಲ್ ಅವರು ಎಲ್ಲಾ ಸಭೆಗಳನ್ನ ಮಾಡಿದ್ದಾರೆ ಅವರ ಹೆಣ್ಮಕ್ಳು ಕೂಡ ವಿನಯ್ ಕುಲಕರ್ಣಿ ಅವ್ರ ಮಕ್ಕಳು ವಿನಯ್ ಕುಲಕರ್ಣಿ ಸಾಮಾನ್ಯದ ಮನುಷ್ಯ ತಾಕತ್ತಾಗಿರೋ ಮನುಷ್ಯ ಎಡಬಟ್ಟಾಗಿರಬಹುದು ಅದನ್ನ ಕಾನೂನು ನೋಡ್ಕೊಳ್ಳುತ್ತೆ ಆದ್ರೆ ರಾಜಕಾರಣಿಯಾಗಿ ಏನೇನ್ ಮಾಡ್ಬೇಕಾವಲ್ಲ ಮಾಡ್ತಾ ಇದಾರೆ ಇಲ್ಲಿ ಅರುಣಾಲಕ್ಷ್ಮಿ ಅವ್ರಿಗೆ ಹೇಗೆ ಹೌದು ಗಂಡ ನೊಂದಿದ್ದಾರೆ ಬೆಂದಿದ್ದಾರೆ ಶ್ರೀಮಂತಿಕೆ ದಿನಗಳು ನೋಡಿದ್ದಾರೆ ಇಲ್ಲೇ ಶ್ರೀಮಂತ್ರೆ ಅವ್ರೇನ್ ಬಡವ್ರೆ ಹೌದು ಇವ್ರು ಶ್ರೀಮಂತ್ರೆ ಆದ್ರೆ ಒಂದು ಹಠ ಇದೆ ಬಿಜೆಪಿ ಅವ್ರು ನಮ್ಮನ್ನ ಯೂಸ್ ಅಂಡ್ ಥ್ರೋ ಮಾಡ್ಬಿಟ್ರು ಹೌದು ಹಾಗಾಗಿ ಅವರು ಸಿಟ್ಟಲ್ಲಿ ಹೋಗ್ತಾ ಇದಾರೆ ಹಣ ಇದೆ ಭರತ್ ರೆಡ್ಡಿಯನ್ನ ಮೀರಿ ಸೋಮ್ ಶೇಖರ್ ರೆಡ್ಡಿಯವನ್ನ ಮೀರಿ ಅನಿಲ್ ಲಾಡ್ ಅವ್ರನ್ನ ಮೀರಿ ಚುನಾವಣೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ ಮಾಡ್ತಾರೆ ಆದ್ರೆ ಗೆಲುವು ಸೋಲು ನಿರ್ಧಾರ ಮಾಡೋದು ಜನ ನೋಡ್ಬೇಕು ಕಾಯ್ಬೇಕು ಎರಡು ಕುತೂಹಲ ಇರತಕ್ಕಂತ ಕ್ಷೇತ್ರ ಧಾರವಾಡ ಮತ್ತೆ ಬಳ್ಳಾರಿ ನಿಮ್ ಪ್ರಕಾರ ಧಾರವಾಡ ಮತ್ತೆ ಬಳ್ಳಾರಿ ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಯಾವ ಸರ್ಕಾರ ಬರುತ್ತೆ ಮುಂದೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಕೂಡ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಕಣದಲ್ಲಿದ್ದಾರೆ ಅವರಲ್ಲಿ ಯಾರು ಯೋಗ್ಯರು ನೋಡಿ ಪಕ್ಷ ಜಾತಿ ಧರ್ಮ ನೋಡ್ಬೇಡಿ ನಿಮ್ಮ ಕ್ಷೇತ್ರದ ಎಂಎಲ್ಎ ಆಗ್ಲಿ ಯಾರು ಕೆಲಸ ಮಾಡ್ತಾರೆ ಎಂಎಲ್ಎ ಆಗಿ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ